ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕ ಡಾಕ್ಟರ್ ಕೆ ಸುಧಾಕರ್ ರವರ ಭಾವಚಿತ್ರಗಳಿಗೆ ಹಾಲಿನ ಅಭಿಷೇಕ ಮೇಕೆದಾಟು ವಿಚಾರವಾಗಿ ಅಣ್ಣಾಮಲೈ ನೀಡಿದ ಹೇಳಿಕೆಗೆ ತಿರುಗೇಟು ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಹೇಳಿಕೆಯನ್ನು ಮೆಚ್ಚಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಎನ್ ಶ್ರೀಧರ್ ಬಾಬು ನೇತೃತ್ವದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕ ಡಾಕ್ಟರ್ ಕೆ ಸುಧಾಕರ್ ರವರ ಭಾವಚಿತ್ರಗಳಿಗೆ ಹಾಲಿನ ಅಭಿಷೇಕ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ವೃತ್ತದಲ್ಲಿ ಆಯೋಜಿಸಿದ್ದರು ಈ ವೇಳೆ ನಗರಸಭಾ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕ ಡಾಕ್ಟರ್ ಕೆ ಸುಧಾಕರ್ ರವರ ಭಾವಚಿತ್ರಗಳಿಗೆ ಹಾಲಿನ ಅಭಿಷೇಕ ಮಾಡಿ ಮಾತನಾಡಿ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ವಿಧವಾ ವೇತನ ಹಾಗೂ ಮಾಸಿಕ ವೇತನವನ್ನು ಹೆಚ್ಚಿಸಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯ ಕೆಲಸ ಮಾಡಲಿದ್ದಾರೆ ಅಲ್ಲದೆ ಕರೋನಾ ಸಂಕಷ್ಟ ಸಮಯದಲ್ಲಿ ಹಗಲು ರಾತ್ರಿ ಎನ್ನದೇ ಉತ್ತಮ ಕಾರ್ಯನಿರ್ವಹಣೆ ಡಾಕ್ಟರ್ ಕೆ ಸುಧಾಕರ್ ರವರಿಗೆ ಬೊಮ್ಮಾಯಿಯವರ ಸಂಪುಟದಲ್ಲಿ ಉನ್ನತ ಸ್ಥಾನ ದೊರಕಲಿ ಎಂದು ಆಶಿಸಿದರು ಇವತ್ತು ನೂತನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಇವತ್ತು ಮುಖ್ಯಮಂತ್ರಿ ಆಗಿದ ತಕ್ಷಣವೇ ಒಂದು ವಿಧವಾ ವೇತನ ಇವತ್ತು 200 ರೂಪಾಯಿ ಹೆಚ್ಚಿನ ಮಾಡಿರ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಆಗಿದ ತಕ್ಷಣ ಫಸ್ಟನೇ ಅಭಿವೃದ್ಧಿ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕದ ಒಳ್ಳೆ ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ನಮ್ಮ ಜನ ಆಕಾಂಕ್ಷೆಯಾಗಿ ಕಾಣ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಧಾಕರಣ್ಣವರು ಈ ಕ್ಷೇತ್ರದ ನಮ್ಮ ಅಭಿವೃದ್ಧಿ ಅಧಿಕಾರರು ಹಾಗೂ ನಮ್ಮ ಎಚ್ ಎನ್ ವ್ಯಾಲಿಯು ಹಾಗೂ ಮತ್ತು ಏನೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಕ್ಕೆ ಏನೇ ಒಂದು ಆಗಬೇಕಾದ್ರೆ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆಗೆ ಇವತ್ತು ಡಾಕ್ಟರ್ ಸುಧಾಕರ್ ಅವರ ಕೊಡುಗೆ ಅಪಾರ ಇದೆ ಅವರಿಗೆ ಇವತ್ತು ಈ ಮಂತ್ರಿಮಂಡಲದಲ್ಲಿ ಅತಿ ಹೆಚ್ಚಿನ ಉನ್ನತ ಸ್ಥಾನ ಕೊಡ್ತಾರೆ ಅಂತ ನಂಬಿಕೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಜನ ಹಾಗೂ ನಮ್ಮ ಜಿಲ್ಲೆ ಜನ ಕಾದು ನೋಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಅವರಿಗೆ ದೇವರು ಒಳ್ಳೆಯದಾಗಲಿ ಅಂತ ಇವತ್ತು ಹಾಲಭಿಷೇಕ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರಿಗೂ ಹಾಗೂ ನಮ್ಮ ಸುಧಾಕರಣ್ಣವರಿಗೂ ಹಾಲನ್ನು ಅಭಿಷೇಕ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕನ್ನಡ ವೇದಿಕೆಯ ಶ್ರೀಧರ್ ಬಾಬು ಅವರು ಬಳಗದವರು ಇವತ್ತು ಹಮ್ಮಿಕೊಂಡಿದ್ದಾರೆ ಅಣ್ಣಾಮಲೈ ಹೇಳಿಕೆಗೆ ತಿರುಗೇಟು ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉಪವಾಸ ಸತ್ಯಾಗ್ರಹನಾದರೂ ಮಾಡಲಿ ಇಲ್ಲ ಊಟನಾದರೂ ಮಾಡಲಿ ನಾವು ಮೇಕೆದಾಟು ಅಣೆಕಟ್ಟು ಕಟ್ಟೆ ಕಟ್ಟುತ್ತೇವೆ ಎಂಬ ಮುಖ್ಯಮಂತ್ರಿಯವರ ಹೇಳಿಕೆ ಕನ್ನಡಿಗರ ಮನ ಗೆದ್ದಿತ್ತು ಅಲ್ಲದೆ ಕರೋನಾ ಸಂದರ್ಭದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನು ತುಂಬಿಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಡಾಕ್ಟರ್ ಕೆ ಸುಧಾಕರ್ ರವರ ಭಾವಚಿತ್ರಗಳಿಗೆ ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ವೃತ್ತದಲ್ಲಿ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನಿಸಿಕೊಳ್ಳುವ ಮೂಲಕ ಸಂಭ್ರಮಿಸಿದರು ನಿನ್ನೆ ಈ ಅಣ್ಣಮಲ್ಲ ಏನಿದ್ದಾರೆ ತಮಿಳುನಾಡವರು ಅವರೊಂದು ಹೇಳಿಕೆಯನ್ನು ಕೊಟ್ಟರು ಯಾವುದೇ ಕಾರಣಕ್ಕೂ ಮೇಕೆದಾಟನ ನಾನು ಮಾಡೋಕ್ಕೆ ಬಿಡೋದಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದರು ಅದರ ವಿರುದ್ಧವಾಗಿ ನಿನ್ನೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯಿಂದ ಕೊಟ್ಟಿದ್ವಿ ಅದಾದ ಕೆಲವೇ ಸಮಯಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಸ್ಟೇಟ್ಮೆಂಟ್ ಕೊಟ್ಟರು ಏನಂದರೆ ಅವರು ಉಪವಾಸನಾದರೂ ಕೊಟ್ಕೊಳ್ಳಿ ಮಾಡಿಕೊಳ್ಳಿ ಇಲ್ಲ ಊಟನಾದರೂ ಮಾಡಿಕೊಳ್ಳಿ ನಮಗೆ ಯೋಚನೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟನ ಕಟ್ಟೇ ಕಟ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಅದರಿಂದ ಆ ಕಾರಣಕ್ಕೆ ನಾವು ಅವ್ರಿಗೆ ಇವತ್ತು ಹಾಲಿನ ಅಭಿಷೇಕ ಇಟ್ಕೊಂಡ್ವಿ ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು ಆಮೇಲೆ ಆಧುನಿಕ ಭಗೀರಥ ಅಂತ ಹೇಳ್ಬೋದು ಸರ್ ಯಾಕಂತಂದರೆ ನಮ್ಮ ಎಚ್ ಎನ್ ವ್ಯಾಲಿ ತಂದಿದ್ದಾರೆ ಬೇರೆ ಬೇರೆ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಮೇನ್ ಸಮಸ್ಯೆ ಇದ್ದಿದ್ದು ಇಲ್ಲಿ ನೀರಿನ ಸಮಸ್ಯೆ ಸರ್ ನೀರಿನ ಸಮಸ್ಯೆ ಬಹುತೇಕ ಕಮ್ಮಿಯಾಗಿದೆ ಎಚ್ ಎನ್ ವ್ಯಾಲಿಯಿಂದ ಇವತ್ತಿನ ದಿನ ಅದಕ್ಕೆ ಅವ್ರಿಗೂ ಸಹ ಇವತ್ತು ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀವಿ ಸರ್ ಯಾವುದೇ ಖಾತೆ ಆಗಲಿ ಅತ್ಯುನ್ನತ ಸರ್ ಅತ್ಯುನ್ನತವಾದ ಖಾತೆ ಬೇಕು ಅವ್ರಿಗೆ ಅವ್ರು ಯಾವುದೇ ಖಾತೆ ಕೊಟ್ಟರು ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಸರ್ ಆ ಶಕ್ತಿ ಅವರಲ್ಲಿದೆ ಸರ್ ಅದಕ್ಕಿಂತ ಇನ್ನು ಕನ್ನಡಿಗೆ ಇನ್ನೇನು ಬೇಕಾಗುತ್ತೆ ಸರ್ ಆ ಮಾತಿಗಿಂತ ಇನ್ನೇನು ಬೇಕಾಗುತ್ತೆ ಹೇಳಿ ನಮಗೆ ಎಷ್ಟೋ ಇವಾಗ ಮೇಕೆದಾಟು ಯೋಜನೆ ಆದರೆ ಲಕ್ಷಾಂತರ ಜನಗಳಿಗೆ ಕುಡಿಯೋ ನೀರು ಆಗುತ್ತೆ ಆಮೇಲೆ ಎಷ್ಟೋ ರೈತರಿಗೆ ಅನುಕೂಲ ಆಗುತ್ತೆ ಸರ್ ಇನ್ನೇನು ಬೇಕು ಸರ್ ಅಲ್ವಾ ಅಂತ ಹೇಳಿಕೆ ಕೊಟ್ಟಾಗ ನಾವು ಅದನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಸರ್ ನಮ್ಮ ಸಚಿವರಿಗೆ ಇವತ್ತು ಹಾಲಾಭಿಷೇಕ ಇಬ್ಬರಿಗೂ ನಾವು ಮಾಡಿದ್ದೀವಿ ಮುಖ್ಯಮಂತ್ರಿಗೆ ಯಾಕೆ ನಮ್ಮ ಸಚಿವರಿಗೆ ಹಾಲಾಭಿಷೇಕ ನಮ್ಮ ಸ್ನೇಹಿತರು ಮಾಡಿದ್ರು ಅಂದರೆ ಇವತ್ತು ನೀವು ಸಹ 1500 ಅಡಿ ಬೋರ್ವೆಲ್ ಕೊಡಿದ್ರು ನೀರು ಸಿಗ್ತಾ ಇರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇವಾಗ 300-500 ಅಡಿ ಕೊಡಿದ್ರೆ ನೀರು ಸಿಕ್ಕುತ್ತೆ
ಯಾಕಂದರೆ ಇವತ್ತು ಎಲ್ಲ ಹಳ್ಳಿಗೆ ಹೋದರೂ ಪ್ರತಿಯೊಬ್ಬ ರೈತ ನಮ್ಮ ಟೌನ್ಗೆ ಬರ್ತಾ ಇಲ್ಲ. ಯಾಕಂದರೆ ಬೆಳೆ ಇಡಬೇಕು, ಬೆಳೆ ಇಡಬೇಕಂದ್ರೆ ಅವ್ರ ಕೆಲಸ ಐತೆ. ಇವಾಗ ಯಾರೇ ಆಗಲಿ ಅಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಪರಿಸ್ಥಿತಿಯಲ್ಲಿ ನಮ್ಮ ಸಚಿವರು ತಂದು ಕೊಟ್ಟಿಲ್ಲ. ಯಾಕಂದರೆ ಎಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಯಾವ ಅನುಕೂಲ ಬೇಕೋ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಬ್ಬ ಮಾದರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ರೀತಿಯಲ್ಲ, ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಕೂಡ ಏನೇ ಸಮಸ್ಯೆ ಇದ್ರೂ ಯಾವ ರೀತಿ ಸಮಸ್ಯೆ ಬಗೆಹರಿಸಬೇಕು ಅದ್ರ ಬಗ್ಗೆ ತುಂಬ ಒತ್ತು ಕೊಟ್ಟು ಕೂಲಂಕುಷವಾಗಿ ಚರ್ಚಿಸಿ ನಾಯಕರ ಹತ್ರ ಏನು ಮಾಡಬೇಕು ಅದಕ್ಕೆ ಕ್ರಮಬದ್ಧವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಇಡೀ ನಮ್ಮ ಸಂಘಟನೆಗಳೆಲ್ಲ ಸೇರಿ ನಮ್ಮನ್ನೆಲ್ಲ ನಾಯಕರುಗಳನ್ನು ಕರೆಸಿ ಆಲಾಭಿಷೇಕ ಮಾಡಿದ್ರು. ಅಂಥ ಒಬ್ಬ ಸಚಿವರು ಸಿಕ್ಕಿರೋದಕ್ಕೆ ನಾವು ಪುಣ್ಯ. ಹಾಗೂ ಇಂಥ ಒಬ್ಬ ನಾಯಕರು ಅವರಿಗೆಲ್ಲ ಎದೆ ಕೊಟ್ಟು ನಿಂತ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕೆಲಸಗಳಾಗೋದಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಈ ರಕ್ಷಣಾ ವೇದಿಕೆ ಇಷ್ಟು ಸರ್ವಿಸ್ ಮಾಡ್ತಾ ಇರೋದಕ್ಕೆ ಎಲ್ಲ ರಕ್ಷಣಾ ವೇದಿಕೆಯವರಿಗೂ ನಮ್ಮ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಈ ಸಂದರ್ಭದಲ್ಲಿ ಡ್ಯಾನ್ಸ್ ಶ್ರೀನಿವಾಸ್, ಎಸ್ ಪಿ ಶ್ರೀನಿವಾಸ್, ಆನಂದ್ ಅನು, ಮಂಜುನಾಥ್, ಚೇತನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.